ಬೈಲಹೊಂಗಲ ತಾಲೂಕಿನ ಮೇಕಲ್ಮರಡಿ ಗ್ರಾಮದಲ್ಲಿ ಅದ್ದೂರಿಯಿಂದ ಸ್ವಾಗತಿಸಿದ ಸಂವಿಧಾನ ಜಾಗೃತಿ ಜಾಥಾ. ಮೇಕಲ್ಮರಡಿ ಜಿಲ್ಲಾ ಪಂಚಾಯತ್, ಬೆಳಗಾವಿ ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಬೈಲಹೊಂಗಲ, ಗ್ರಾಮ ಪಂಚಾಯಿತಿ ಮೇಕಲ್ಮರಡಿಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಸಮೀಪದ ಮೇಕಲ್ಮರಡಿ ಗ್ರಾಮದಲ್ಲಿ ಸಂಭ್ರಮದಿಂದ ಸ್ವಾಗತಿಸಲಾಯಿತು. ಸ್ಥಳೀಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಹತ್ತಿರ ಜಾಥಾ ಮೆರವಣಿಗೆಯ ವಾಹನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಹಾಗೂ ಗ್ರಾಮದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆಯನ್ನು ಚನ್ನಮ್ಮನ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರವರ ನೇತೃತ್ವದಲ್ಲಿ ಮಾಲಾರ್ಪಣೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಯಿತು. ಶಾಲಾ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಡಿದವರ ವೇಷಭೂಷಣಗಳನ್ನು ಧರಿಸಿ ವಿದ್ಯಾರ್ಥಿನಿಯರು ಪೂರ್ಣ ಕುಂಭವನ್ನು ಹೊತ್ತು ಘೋಷಣೆ ಕೂಗುತ್ತಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಂಭಾಗದ ಬಾಗಿಲಲ್ಲಿ ಸಂವಿಧಾನ ಜಾಥಾ ಸ್ತಬ್ಧ ಚಿತ್ರದ ಮೆರವಣಿಗೆಯನ್ನು ಅತಿ ಸಂಭ್ರಮದಿಂದ ಸ್ವಾಗತಿಸಿದರು. ನಂತರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂವಿಧಾನದ ಪೀಠಿಕೆ ಅಧ್ಯಯನವನ್ನು ಚಿಕ್ಕ ಮಕ್ಕಳಿಂದ ಓದಿಸಲಾಯಿತು. ಅದರಂತೆ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ನೆರವೇರಿಸಲಾಯಿತು. ತದನಂತರ ಸಂವಿಧಾನದ ಕುರಿತು ಶ್ರೀ ಅಡವಿ ಸ್ವಾಮಿ ಮಠ ಗುರುಗಳು ಮಾತನಾಡಿದರು. ಚನ್ನಮ್ಮನ ಕಿತ್ತೂರಿನ ಶಾಸಕರು ಮಾತನಾಡಿ, ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟಿರುತ್ತಾರೆ. ಶಿಕ್ಷಣ ಎಂಬುದು ಅತಿ ಮುಖ್ಯವಾಗಿರುವುದು. ಶಿಕ್ಷಣವನ್ನು ಗಮನಹರಿಸಿ ಎಲ್ಲ ಮಕ್ಕಳು ಶಿಕ್ಷಣದ ಬಗ್ಗೆ ಒತ್ತು ನೀಡಬೇಕು ಎಂದು ತಮ್ಮ ಮಾತುಗಳ ಮೂಲಕ ಶಿಕ್ಷಣದ ಮಹತ್ವತೆಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು, ಕಂದಾಯ ಇಲಾಖಾ ಅಧಿಕಾರಿಗಳು, ತಾಲೂಕು ಪಂಚಾಯತ ಅಧಿಕಾರಿಗಳು, ಆರೋಗ್ಯ ಇಲಾಖಾ ಅಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಶಿಕ್ಷಕಿಯರು, ಶಾಲಾ ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರುಗಳು, ದಲಿತ ಸಂಘಟನೆಯ ಮುಖಂಡರುಗಳು ಹಾಗೂ ಜಯ ಕರ್ನಾಟಕ ಸಂಘಟನೆಯ ಮುಖಂಡರುಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ವರದಿಗಾರರು ಬಸವರಾಜ್ ಕುರುಗುಂದ್, ಕಿತ್ತೂರು ಕ್ರಾಂತಿ ಟಿವಿ. ಈ ಸಂವಿಧಾನ ಬಗ್ಗೆ ಜಾಗೃತಿ ಸುಮಾರು 75 ವರ್ಷ ಆಯ್ತು. ಬಹಳಷ್ಟು ಮಂದಿ ಕಾನ್ಸ್ಟಿಟ್ಯೂಷನ್ ಅನ್ನೋದ ಗೊತ್ತಿಲ್ಲ ನನ್ನ ಮಟ್ಟ. ಅದನ್ನ ತಿಳ್ಕೊಳ್ಳೋಕ್ಕೂ ಬಹಳಷ್ಟು ಮಂದಿ ಹೋಗಿಲ್ಲ. ಯಾಕಂದ್ರೆ ಬಹುತೇಕ ಒಂದು 10-15% ಮಂದಿಗೆ ಅದನ್ನು ಗೊತ್ತಿರ್ಬೇಕು. ಇನ್ನೂ 80-85% ಮಂದಿಗೆ ಕೊಡಲಿಲ್ಲ. ಯಾವುದಕ್ಕೆ ಅದನ್ನು ತಿಳ್ಕೊಬೇಕು ಅನ್ನೋದು ಅಂತನ್ನುವಂಥದ್ದನ್ನು ಇವರ ಬೈಕ್ ಒಂದು 5-6 ಪಾಯಿಂಟ್ಸಲ್ಲಿ ಹೇಳಿದ್ದಾರೆ. ಬಹುತೇಕ ಈಗ ಆ ಪೀಠ ಓದಿರಿ, ಅವೆಲ್ಲ ಪಾಪ ವಿದ್ಯಾರ್ಥಿ ನೋಡಿ ಬಯಾಟ್ ಮಾಡಿ ಹೇಳಿದ್ರು. ಬಹುತೇಕ ಒಂದು 2 ತಿಂಗಳದಾಗ ಚಾಲು ಆದಂಥ ಅದನ್ನು ತಿಳ್ಕೊಬೇಕಲ್ಲ. ಬರೀ ಹಂಗೆ ಬಾಟ್ ಪಾಪ ಅವಕ್ಕೆ ಕಲಿಸಿದೇವ ನಾವು, ನಮಗೆ ಅಟ್ಲೀಸ್ಟ್ ತಿಳುವಳಿಕೆ ಅಂತವ್ರು ಅದು ಏನು ಹೇಳಿದಾರು ಎದಕ್ಕೆ ಅಂತನ್ನುವಂಥದ್ದನ್ನು ಅದು ತಿಳ್ಕೊಬೇಕು. 75 ವರ್ಷದ ಹಿಂದುಗಡೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೆ ಎದಕ್ಕೆ ಮಾಡಿದ್ರು ಅನ್ನುವಂಥದ್ದನ್ನು ಭಾಳಷ್ಟು ಮಂದಿಗೆ ಅರ್ಥ ಆಗಿಲ್ಲ. ಯಾವಕ್ಕಂದ್ರೆ ಆದರ್ಶ ಸಮಾಜದ ಲಕ್ಷಣಗಳಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಹುತ್ವ. ಅದು ಯಾಕೆ ಆ ವರ್ಡ್ ಯೂಸ್ ಮಾಡ್ತಾರಂತಂದ್ರೆ ಬಹುತೇಕ ಈ ಸ್ವಾತಂತ್ರ್ಯದ ಈ ಸಮಾನತೆ ಅಂತಂದ್ರೆ ಮೇಲು ಕೇಳು ಅದು ಹೋಗ್ಬೇಕಂತಂತಂದ್ರೆ ಎಲ್ಲರೂ ಒಂದು ಈಕ್ವಲಾಗಿ ಟ್ರೀಟ್ಮೆಂಟ್ ಟ್ರೀಟ್ ಆಗ್ಬೇಕು. ಅದು ಯಾವಾಗ ಆಕತಿ? ಎಲ್ಲರ ಕೈ ದುಡ್ದಂಗೆ ದುಡಿದ್ರೆ ಆಗೋದಲ್ಲ, ಒಳ್ಳೆ ಶಿಕ್ಷಣ ತಗೋಬೇಕಾಗ್ತದೆ. ನಿಮ್ಮ ನೀವು ಶಿಕ್ಷಣವಂತರ ಆಗದಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೂ ಏನು ಸಾಧಿಸೋಕ್ಕಾಗ್ತಿಲ್ಲ.